ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೈನುದ್ದೀನ್ ಕಡ್ಕಲ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದಿನ ದಿನ ನಾನು ನಿಮ್ಮೊಂದಿಗೆ ಒಂದು ಎಕನಾಮಿಕ್ಸಿಗೆ ಸಂಬಂಧಿಸಿದಂಥ ಟಾಪಿಕ್ ಒಂದಿಗೆ ಚರ್ಚಿಸಲು ಬಂದಿದ್ದೇನೆ ಹಾಗಾದರೆ ಆ ಟಾಪಿಕ್ ಏನಪ್ಪ ಅಂತಂದರೆ ಸ್ನೇಹಿತರೆ ಆ ಟಾಪಿಕ್ ಹೆಸರೇ ಸ್ನೇಹಿತರೆ ವ್ಯಾಟ್ ವ್ಯಾಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಈ ತೆರಿಗೆಗಳಲ್ಲಿ ಅತ್ಯಂತ ಬಹುಮುಖ್ಯವಾಗಿ ನಮ್ಮ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಆಗಿದೆ ಆ ನಿಟ್ಟಿನಲ್ಲಿ ಸ್ನೇಹಿತರೆ ಇಂದಿನ ದಿನ ನಾವು ವ್ಯಾಟ್ ಅಂದ್ರೇನು ವ್ಯಾಟ್ಗೆ ಸಂಬಂಧಿಸಿದಂಥ ಭಾರತದಲ್ಲಿ ಇವತ್ತು ಅದರ ಇತಿಹಾಸ ಯಾವ ರೀತಿ ವ್ಯಾಟ್ ಉಟ್ಕೊಂಡಿತ್ತು ಅದೇ ರೀತಿಯಾಗಿ ಭಾರತದಲ್ಲಿ ಇಂದಿನ ವ್ಯಾಟಿನಿಂದ ಏನು ಅನುಕೂಲತೆ ಇದೆ ಅದಾದ ನಂತರ ಅದರ ಅನಾನುಕೂಲತೆ ಏನಿದೆ ಪ್ರಮುಖವಾಗಿ ಜಿ ಎಸ್ ಟಿ ಬಂದ ಮೇಲೆ ಇವತ್ತು ವ್ಯಾಟ್ ಇದೆಯಾ ಪ್ರಸ್ತುತ ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ವ್ಯಾಟ್ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಕಾಡ್ತಾನೆ ಇರ್ತವೆ ಹಾಗಾದರೆ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ವ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅದಕ್ಕೂ ಮುಖ್ಯವಾಗಿ ಸ್ನೇಹಿತರೆ ಇವತ್ತು ವ್ಯಾಟ್ ಬಗ್ಗೆ ಚರ್ಚೆ ಮಾಡಿದ್ರ ಮುಂಚೆ ನಾವು ತೆರಿಗೆ ಬಗ್ಗೆ ಚರ್ಚೆ ಮಾಡಬೇಕು ಸ್ನೇಹಿತರೆ ತೆರಿಗೆ ಅಂತಕ್ಕಂಥದ್ದು ಇವತ್ತು ಕಡ್ಡಾಯವಾಗಿ ಕಟ್ಟಲಿಕ್ಕೆ ಒಂದು ಹೊಂತಿಗೆ ನಾವು ಏನಂತ ಕರಿತೀವಿ ಸ್ನೇಹಿತರೆ ತೆರಿಗೆ ಅಂತ ಕರಿತೀವಿ ತೆರಿಗೆಯಲ್ಲಿ ಎರಡು ವಿಧ ಒಂದು ಪ್ರತ್ಯಕ್ಷ ತೆರಿಗೆ ಮತ್ತೊಂದು ಪರೋಕ್ಷ ತೆರಿಗೆ ಹಾಗಾದರೆ ಸ್ನೇಹಿತರೆ ವ್ಯಾಟ್ ಯಾವ ತೆರಿಗೆ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ ವ್ಯಾಟ್ ಅಂತಕ್ಕಂಥದ್ದು ಯಾವ ತೆರಿಗೆ ಆಗಿದೆ ಅಂದರೆ ವ್ಯಾಟ್ ಅಂತಕ್ಕಂಥದ್ದು ಪರೋಕ್ಷ ತೆರಿಗೆ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಹಾಗಾದರೆ ವ್ಯಾಟ್ನ ಸಂಪೂರ್ಣವಾಗಿ ನಾವು ಇಂದು ತಿಳಿದುಕೊಳ್ಳೋದಾದರೆ ಭಾರತದಲ್ಲಿ ಇವತ್ತು ಹಲವಾರು ತೆರಿಗೆಗಳಿದ್ದಾವೆ ಪ್ರಮುಖವಾಗಿ ಪ್ರತ್ಯಕ್ಷ ತೆರಿಗೆ ಆಗಿರ್ಬೋದು ಪರೋಕ್ಷ ತೆರಿಗೆ ಆಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಸುದ್ದಿ ಮಾಡ್ತಕ್ಕಂಥ ಜಿ ಎಸ್ ಟಿ ಆಗಿರ್ಬೋದು ಹಾಗಾದರೂ ಜಿ ಎಸ್ ಟಿಗೂ ವ್ಯಾಟ್ಗೂ ವ್ಯತ್ಯಾಸ ಏನು ಹಾಗಾದರೆ ವ್ಯಾಟ್ಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಾದರೂ ಏನು ಅಂತ ಹೇಳಿ ನಾವು ನೋಡೋದಾದರೆ ಸ್ನೇಹಿತರೆ ಮೊದಲೇದಾಗಿ ಸೊ ವ್ಯಾಟ್ ಅಂದರೆ ಏನಪ್ಪ ಅಂದರೆ ಸ್ನೇಹಿತರೆ ವ್ಯಾಟ್ ಅಂದರೆ ಸ್ನೇಹಿತರೆ ವ್ಯಾಲ್ಯೂ ಆ್ಯಡಿಟ್ ಟ್ಯಾಕ್ಸ್ ಏನು ರೀ ವ್ಯಾಲ್ಯೂ ಆ್ಯಡಿಟ್ ಟ್ಯಾಕ್ಸ್ ಈ ವ್ಯಾಲ್ಯೂ ಆ್ಯಡಿಟ್ ಟ್ಯಾಕ್ಸ್ ಅಂತಕ್ಕಂಥದ್ದು ವಸ್ತುತ ರೂಪವೇ ವ್ಯಾಟ್ ಆಗಿದೆ ಹಾಗಾದರೆ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೇವೆ ವ್ಯಾಟಿಗೆ ಅಂತಕ್ಕಂಥದ್ದು ನಾವು ನೋಡೋದ್ರೆ ಸ್ನೇಹಿತರೆ ವ್ಯಾಟಿಗೆ ಕನ್ನಡದಲ್ಲಿ ಏನಂತ ಕರಿತೇವೆ ಅಂದರೆ ಮೌಲ್ಯವರ್ಧಿತ ತೆರಿಗೆ ಏನು ರೀ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಎನ್ನುವುದು ಅಂತಕ್ಕಂಥದ್ದಕ್ಕೆ ಮೌಲ್ಯವರ್ಧಕಕ್ಕೆ ತೆರಿಗೆ ಅಂತ ಕರಿತೀವಿ ಹಾಗಾದರೆ ಏನಪ್ಪ ಇದ್ರ ಮೀನಿಂಗ್ ಆದ್ರೆ ಏನು ಹಾಗಾದರೆ ಅರ್ಥ ಆದರೆ ಏನು ಅಂತೇಳಿ ನಾವು ನೋಡೋದಾದ್ರೆ ಸ್ನೇಹಿತರೆ ವ್ಯಾಟ್ ಎಂದರೆ ಏನಂದರೆ ಉತ್ಪಾದನೆ ಅಥವಾ ವಿತರಣಾ ಚಕ್ರದ ಪ್ರತಿಯೊಂದು ಹಂತದಲ್ಲೂ ಮೌಲ್ಯವರ್ಧನೆಗಾಗಿ ಸರಕು ಮತ್ತು ಸೇವೆಗಳ ಮೇಲೆ ಪಾವತಿಸುವ ಪರೋಕ್ಷ ತೆರಿಗೆ ಆಗಿದೆ ನೋಡಿ ಏನು ಹೇಳ್ತಿದ್ದಾರೆ ಅಂದರೆ ವ್ಯಾಟ್ ಅಂದರೆ ಸಿಂಪ್ಲಾಗಿ ಆ ಮೀನಿಂಗ್ಗಿಂತ ವ್ಯಾಟ್ ಅಂದರೆ ಇಷ್ಟೇ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತಿದೆ ಈ ಪ್ರಾಡಕ್ಟ್ ಅಂತಿಮವಾಗಿ ಅನುಭೋಗಿ ಕೈಗೆ ತಲುಪೋವರಿಗೂ ಟ್ಯಾಕ್ಸ್ ಬರ್ತಾ ಇದ್ದೀವಿ ಅದಕ್ಕೆ ವ್ಯಾಟ್ ಅಂತ ಕರಿತೀವಿ ಹೌದಾ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ತಾವು ಯಾವುದಾದ್ರೂ ಒಂದು ಈಗ ಉಡನ್ ಇಂಡಸ್ಟ್ರಿ ತೊಗೊಳ್ಳಿ ಉಡನ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತಿದೀವಿ ಕಟ್ಟಿಗೆಯಿಂದ ಇವತ್ತು ಮನೆ ಬಾಗಿಲು ತಯಾರು ಮಾಡ್ತಾಯಿದ್ದೀವಿ ಮನೆ ಬಾಗಿಲುವರೆಗೂ ಬರ್ತಕ್ಕಂಥ ಎಲ್ಲ ವೆಚ್ಚಗಳು ಉದಾಹರಣೆಗೆ ಇವತ್ತು ನಾವು ಕಟ್ಟಿಗೆ ಏನು ಮಾಡ್ತೀವಿ ಅರಣ್ಯದಿಂದ ತೊಗೊತಿದ್ವಿ ಅರಣ್ಯದಿಂದ ತೊಗೊಂಡಾಗ ಅದನ್ನೇನು ಮಾಡಬೇಕು ನಾವು ಸಾರಿಗೆ ವ್ಯವಸ್ಥೆ ಮೂಲಕ ಅದನ್ನೇನು ಮಾಡಬೇಕು ಸಾರಿಗೆ ವ್ಯವಸ್ಥೆದರಿಗೆ ವೆಚ್ಚ ಕೊಡಬೇಕು ಅಲ್ಲಿ ವ್ಯಾಟ್ ಬೀಳುತ್ತೆ ಆ ಒಂದು ಸಾರಿಗೆ ವೆಚ್ಚಕ್ಕೆ ವ್ಯಾಟು ತಲುಪಿತು ಅದಕ್ಕೂ ವ್ಯಾಟ್ ಕಟ್ಟಬೇಕು ಅದಾದ ನಂತರ ಅದೇನಾಗುತ್ತೆ ಡೈರೆಕ್ಟಾಗಿ ಪ್ರಮುಖವಾಗಿರ್ತಕ್ಕಂಥ ಕಂಪ್ನಿಗೆ ಬರ್ತೆ ಕಂಪ್ನಿಯಲ್ಲಿ ಉತ್ಪಾದನೆ ಆಗಿ ಅದಾದ ನಂತರ ಏನು ಮಾಡ್ತಾರೆ ಅವರು ಕಂಪ್ನಿಯವರು ಬೇರೆ ಬೇರೆ ಪ್ರಮುಖವಾಗಿರ್ತಕ್ಕಂಥ ತಮ್ಮ ಡಿಸ್ಟ್ರಿಬ್ಯೂಷನಿಗೆ ಕೊಡ್ತಾರೆ ಅಲ್ಲಿ ಸಹ ವ್ಯಾಟ್ ಟ್ಯಾಕ್ಸ್ ಹಾಕ್ತಾರೆ ಯಾವುದು ಕಂಪ್ನಿಯಿಂದ ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ರು ಅವರು ವ್ಯಾಟ್ ಕಟ್ಟಬೇಕು ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಂಪ್ನಿಯಿಂದ ನಾವೇನು ಖರೀದಿ ಮಾಡ್ತೀವಿ ನೋಡಿ ಅಂತಿಮವಾಗಿ ವ್ಯಾಟು ಅಂತಿಮವಾಗಿ ನಾವೇನು ಆ ಸರಕನ್ನು ಖರೀದಿ ಮಾಡ್ತೀವಲ್ಲ ಅಲ್ಲಿ ಫೈನಲ್ ಆಗಿ ಯಾರು ಅನುಭವಿಸ್ತಾರಪ್ಪ ಈ ವ್ಯಾಟ್ ತೆರಿಗೆ ಅಂದರೆ ಪ್ರಮುಖವಾಗಿ ಒಬ್ಬ ಗ್ರಾಹಕ ಒಬ್ಬ ಗ್ರಾಹಕ ಮನೆ ಬಾಗಿಲು ತರ್ತಾ ಇದ್ದಾನೆ ಅಂದರೆ ಅವನು ಪ್ರಮುಖವಾಗಿ ಎಲ್ಲೆಲ್ಲಿ ವ್ಯಾಟ್ ಕಟ್ಟಿರ್ತಾನೆ ಅಂದರೆ ಸ್ನೇಹಿತರೆ ಒಂದು ಪ್ರಮುಖವಾಗಿ ಅರಣ್ಯದಿಂದ ಸಾಗಿರ್ತಕ್ಕಂಥ ಸಾರಿಗೆ ವೆಚ್ಚ ಕಟ್ಟಿರ್ತಾನೆ ಕಂಪ್ನಿ ಮಾಲೀಕನ ವೆಚ್ಚ ಕಟ್ಟಿರ್ತಾನೆ ಡಿಸ್ಟ್ರಿಬ್ಯೂಷನ್ ವೆಚ್ಚ ಕಟ್ಟಿರ್ತಾನೆ ಹೀಗೆ ಎಲ್ಲರ ವೆಚ್ಚವನ್ನು ಸಂಪೂರ್ಣವಾಗಿ ಬರೆಸ್ತಕ್ಕಂಥದ್ದು ಯಾರಪ್ಪ ಅಂದರೆ ಅನುಭೋಗಿ ಆ ಅನುಭೋಗಿಯ ಸಂಪೂರ್ಣವಾಗಿ ಏನು ಕಟ್ತಾನಲ್ಲ ಸ್ನೇಹಿತರೆ ಎಲ್ಲ ಒಂದು ತೆರಿಗೆಗೆ ನಾವು ಏನಂತ ಕರಿತೀವಂದರೆ ವ್ಯಾಟ್ ಅಂತ ಕರಿತೀವಿ ವ್ಯಾಟ್ ಅಂತಕ್ಕಂಥದ್ದು ಒಂದೇ ನಿರ್ದಿಷ್ಟ ಅಲ್ಲ ಅದು ಆರಂಭದಿಂದ ಅಂತಿಮವಾಗಿ ಕಚ್ಚಾ ವಸ್ತುವಿಂದ ಸಿದ್ಧ ವಸ್ತುವಾಗಿ ತಯಾರಾಗ್ತಕ್ಕಂಥ ತೆರಿಗೆ ಅಂತಕ್ಕಂಥದ್ದು ಗೊತ್ತಿರಲಿ ಅಂಥ ಒಂದು ಇದಕ್ಕೆ ಏನಾದ್ರು ಕರಿತೀವಿ ವ್ಯಾಟ್ ಅಂತಕ್ಕಂಥದ್ದು ಕರಿತೀವಿ ಹಾಗಾದರೆ ಭಾರತದೊಳಗಡೆ ಸ್ನೇಹಿತರೆ ಈ ವ್ಯಾಟ್ ಯಾವಾಗ ಬಂತೆ ಅಂತೇಳಿ ನಾವು ನೋಡೋದಾದರೆ ಸ್ನೇಹಿತರೆ ಭಾರತದಲ್ಲಿ ಕಚ್ಚಾ ವಸ್ತುಗಳಿಂದ ಅಂತಿಮ ಚಿಲ್ಲರೆ ಖರೀದಿಯ ಮೂಲಕ ನೋಡಿ ನಾವು ಹೇಳಿದ್ರು ಕಚ್ಚಾ ವಸ್ತುವಿಂದ ವಸ್ತು ಆಗೋರಿಗೆ ಏನಾದ್ರು ಕರಿತೀವಿ ವ್ಯಾಟ್ ಅಂತ ಕರಿತೀವಿ ಹಾಗಾದ್ರೊಳಗೆ ಭಾರತದೊಳಗೆ ವ್ಯಾಟ್ ಯಾವಾಗ ಬಂತಂದರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ನೋಡಿ ಡೇಟು ಏಪ್ರಿಲ್ ಒಂದು ಎರಡು ಸಾವಿರದ ಐದರಂದು ನೋಡಿ ಏಪ್ರಿಲ್ ಫಾಸ್ಟ್ ಎರಡು ಸಾವಿರದ ಐದರಂದು ಹಾಗಾದರೆ ಅಂದಿನ ಮ ಪ್ರಧಾನಮಂತ್ರಿ ಯಾರು ಇರ್ತಾರೆ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ಈ ತೆರಿಗೆ ಜಾರಿಗೆ ಬರುತ್ತೆ ಜಿ ಎಸ್ ಟಿ ಬಂದಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವ್ಯಾಟ್ ಬಂದಿದ್ದು ಮನಮೋಹನ್ ಸಿಂಗ್ ಅಂತಕ್ಕಂಥದ್ದು ಗೊತ್ತಿರಲಿ ಏಪ್ರಿಲ್ ಒಂದು ಎರಡು ಸಾವಿರದ ಐದರಂದು ಈ ಮೌಲ್ಯವರ್ಧಿತ ತೆರಿಗೆ ವ್ಯಾಟನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿಯಾಗಿ ಪ್ರತಿ ಹಂತದಲ್ಲೂ ಮೌಲ್ಯವರ್ಧನೆಯ ಮೊತ್ತವನ್ನು ಮೊದಲು ನಿರ್ಧರಿಸಲಾಗುತ್ತದೆ ಮತ್ತು ನಂತರ ಅದರ ಮೇಲೆ ವಿಧಿಸಲಾಗುತ್ತದೆ ನೋಡಿ ಆಮೇಲೆ ಕೊನೆಯಲ್ಲಿ ಅಂತಿಮ ಗ್ರಾಹಕರ ವಸ್ತುಗಳು ಖರೀದಿಸಬಹುದಾ ಪೂರ್ಣ ವ್ಯಾಟ್ ಪಾವತಿಸಬೇಕು ವ್ಯಾಟ್ ಒಂದು ಬಳಕೆದಾರ ತೆರಿಗೆ ಆಗಿದೆ ಏಕೆಂದರೆ ಸಂಪೂರ್ಣ ತೆರಿಗೆ ಹೊರೆಯನ್ನು ಗ್ರಾಹಕರೇ ಬರೆಸುತ್ತಾರೆ ನಾನು ಆಲ್ರೆಡಿ ಹೇಳಿದೆ ನಮಗೊಂದು ಮನೆ ಬಾಗಿಲು ಬಾಗಿಲು ಬೇಕಾಗಿದೆಪ್ಪ ಅಂದರೆ ಕಂಪ್ಲೀಟಾಗಿ ಅದಕ್ಕೆ ತಗಲ್ತಕ್ಕಂಥ ಎಲ್ಲ ವೆಚ್ಚನ ಯಾರು ಬರೆಸ್ಬೇಕು ನಾವೇ ಬರೆಸಬೇಕು ಯಾರು ಗ್ರಾಹಕರು ಕಂಪ್ನಿಯವರಲ್ಲ ಪ್ರಮುಖವಾಗಿ ಸಾರಿಗೆ ವೆಚ್ಚದವರಲ್ಲ ಅಂತಿಮವಾಗಿ ಏನಿದೆಯಲ್ಲ ಆ ಒಂದು ಪ್ರಮುಖವಾಗಿ ಅರಣ್ಯದಿಂದ ಕಟ್ಟಿಗೆ ಇವತ್ತು ನಮ್ಮ ಮನೆ ಬಾಗಿಲುವರೆಗೆ ಬರೋದವರೆಗೂ ನಾವೇನು ಕಟ್ಟಬೇಕು ಇವತ್ತು ವ್ಯಾಟ್ ಕಟ್ಟಬೇಕು ಇದಕ್ಕೆ ಅಂತಿಮವಾಗಿ ಒಣ ಯಾರ ಮೇಲೆ ಬರುತ್ತೆ ಕಂಜ್ಯೂಮರ್ ಮೇಲೆ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ ಅಂತ ಹೇಳ್ತಾ ನಾವು ಮುಂದಿನ ಅಂಶವನ್ನು ತಿಳಿದುಕೊಳ್ಳೋದಾದರೆ ಸ್ನೇಹಿತರೆ ವ್ಯಾಟ್ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಅಂಶಗಳಾದ್ರೂ ಏನು ಅಂತೇಳಿ ನಾವು ನೋಡೋದಾದರೆ ಸ್ನೇಹಿತರೆ ವ್ಯಾಟ್ ಅಂತಕ್ಕಂಥದ್ದು ನಾವು ನೋಡೋದನ್ನ ಉತ್ಪನ್ನಕ್ಕೆ ಮೌಲ್ಯವನ್ನು ಸೇರಿಸುವ ಪೂರೈಕೆಯ ಸರಪಳಿ ಪ್ರತಿ ಹಂತದಲ್ಲೂ ಮೌಲ್ಯವರ್ಧಿತ ತೆರಿಗೆ ಅಥವಾ ವ್ಯಾಟನ್ನು ಅನ್ವಯಿಸಲಾಗುತ್ತದೆ ನಾನು ಆಲ್ರೆಡಿ ಹೇಳಿದೆ ಇದೊಂದು ಸರಪಳಿ ಎಲ್ಲಿಂದ ಇವತ್ತು ನಮ್ಮನೆ ಬ ಮನೆಗೆ ಏನು ಬೇಕಾಗಿದೆ ಬಾಗಿಲು ಬೇಕಾಗಿದೆ ಬಾಗಿಲು ಬೇಕಂದ್ರೆ ಏನು ಮಾಡಬೇಕು ನಾವು ಅದನ್ನು ಪ್ರಮುಖವಾಗಿ ಅರಣ್ಯದಿಂದ ತೊಗೊಂಬರ್ತಾರೆ ಕಟ್ಟಿಗೆಯನ್ನು ಅರಣ್ಯದಿಂದ ಪ್ರಮುಖವಾಗಿ ಉಡಾನ್ ಇಂಡಸ್ಟ್ರಿಗೆ ತೊಗೊಂಬರ್ತಾರೆ ಕಂಪ್ನಿಗಳಲ್ಲಿ ಆರೆ ಕಟ್ಟಿಗೆಯನ್ನು ಕೆತ್ತಿಗೆಸಿ ಬಾಗಿಲುಗಳು ತಯಾರು ಮಾಡ್ತಾರೆ ಆ ಬಾಗಿಲು ಮೂಲಕ ಡಿಸ್ಟ್ರಿಬ್ಯೂಟರ್ ಬರ್ತಾನೆ ಡಿಸ್ಟ್ರಿಬ್ಯೂಟರ್ ಮೂಲಕ ಪ್ರಮುಖವಾಗಿರ್ತಕ್ಕಂಥ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡ್ತೀವಿ ಈ ರೀತಿ ಏನಿದೆ ಇಲ್ಲ ಇದು ಸರಪಳಿ ಮೂಲಕ ನಡೆಯುತ್ತೆ ನೋಡಿ ವ್ಯಾಟ್ ಅಂತಕ್ಕಂಥದ್ದು ಸರಪಳಿ ಚೈನು ಆದ್ದರಿಂದ ಇದೊಂದು ಏನಿದೆ ಸರಪಳಿ ಸರ್ಕ್ಯುಲೇಷನ್ ಚೈನ್ ಅಂತಕ್ಕಂಥದ್ದು ಗೊತ್ತಿರಲಿ ಸರಪಳಿಯ ಪ್ರತಿ ಹಂತದಲ್ಲೂ ಮೌಲ್ಯವರ್ಧಿತ ತೆರಿಗೆ ಅಥವಾ ವ್ಯಾಟನ್ನು ಲಗತ್ತಿಸಲಾಗುತ್ತದೆ ನೋಡಿ ಎಲ್ಲ ಹಂತಗಳಲ್ಲೂ ವ್ಯಾಟ್ ತಗೊಂತೀವಿ ನಾವು ಅಂತಕ್ಕಂಥದ್ದು ಗೊತ್ತಿರಲಿ ಮ ಎರಡನೇ ಅಂಶ ಏನಪ್ಪಾ ಅಂತ ನೋಡಿದ್ರೆ ವ್ಯಾಟ್ ಪ್ರತಿಪಾದಕರು ತಮ್ಮ ಆದಾಯ ತೆರಿಗೆಗಳನ್ನು ಹೆಚ್ಚಿಸುವ ಮೂಲಕ ಶ್ರೀಮಂತರನ್ನು ನೋಯಿಸದೆ ಸರ್ಕಾರದ ಆದಾಯವನ್ನು ಹೆಚ್ಚಿಸುತ್ತಾರೆ ಎಂದು ವಾದಿಸುತ್ತಾರೆ ನೋಡಿ ವ್ಯಾಟ್ ಪ್ರತಿಪಾದಕರು ಏನಪ್ಪ ವ್ಯಾಟ್ ಕಟ್ತಕ್ಕಂಥ ಟ್ಯಾಕ್ಸ್ ಪೇಯರ್ ಏನಂತಾರೆ ಅಂದರೆ ತಮ್ಮ ಆದಾಯದ ತೆರಿಗೆಗಳನ್ನು ಹೆಚ್ಚಿಸುವ ಮೂಲಕ ಶ್ರೀಮಂತರನ್ನು ನೋಯಿಸದೆ ನೋಡಿ ಶ್ರೀಮಂತರಿಗೆ ಅದು ಬಹಳ ನಗ್ಗಲ್ಲ ಯಾಕಂದರೆ ಅವರು ಎಲ್ಲ ರೀತಿ ಕಟ್ತಾಯಿರ್ತಾರೆ ಆದರೆ ಸರ್ಕಾರದ ಆದಾಯವನ್ನು ಹೆಚ್ಚಿಸ್ತಾರೆ ನೋಡಿ ವ್ಯಾಟಿಂದ ಏನಾಗ್ತದೆ ಸರ್ಕಾರಕ್ಕೆ ಪ್ರತಿಯೊಂದು ಹಂತದಲ್ಲಿ ಕಟ್ತಾಯಿದ್ದೀವಿ ಜಿ ಎಸ್ ಟಿ ಆದರೆ ಫೈನಲ್ ಆಗಿ ಕಟ್ತೀವಿ ಅದೇ ರೀತಿಯಾಗಿ ವ್ಯಾಟ್ ಅಂತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕಟ್ತಕ್ಕಂಥ ತೆರಿಗೆ ಅಂತಕ್ಕಂಥದ್ದು ಗೊತ್ತಿರಲಿ ಅದರ ವ್ಯತ್ಯಾಸ ನೋಡೋಣ ಮುಂದೆ ಹೌದಾ ಶ್ರೀಮಂತರನ್ನು ನೋಯಿಸದೆ ಸರ್ಕಾರ ಆದಾಯ ಹೆಚ್ಚಿಸೋದಾಗಿದೆ ವ್ಯಾಟು ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿಯಾಗಿ ಮೂರನೇ ಅಂಶ ಅಂದರೆ ವ್ಯಾಟ್ಗಳು ವಿಮರ್ಶಕರ ಪ್ರಕಾರ ಕಡಿಮೆ ಆದಾಯದ ನೋಡಿ ಟೀಕೆಕಾರ ಏನು ಹೇಳ್ತಾರೆ ವ್ಯಾಟ್ ಬಗ್ಗೆ ಒಂದು ಕೊಟೇಶನ್ ಇಡ್ತಾರೆ ಏನಂತೇಳಿ ಕಡಿಮೆ ಆದಾಯದ ತೆರಿಗೆದಾರರ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಏರುತ್ತದೆ ನೋಡಿ ಈ ವ್ಯಾಟ್ ಅಂತಕ್ಕಂಥದ್ದು ಕಡಿಮೆ ಆದಾಯ ಅಂದರೆ ಬಿ ಪಿ ಎಲ್ ಕುಟುಂಬದವ್ರ ಮೇಲೆ ಭಾಳ ಆಗುತ್ತೆ ಯಾಕಂದರೆ ಶ್ರೀಮಂತರಿಗೆ ಎಷ್ಟು ಟ್ಯಾಕ್ಸ್ ಆದರೂ ಅವ್ರ ಬಗ್ಗೆ ಆಗಲ್ಲ ಫಾರ್ ಎಕ್ಸಾಂಪಲ್ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಆದರೆ ನೂರ ಎರಡು ನೂರು ರೂಪಾಯಿ ಪೆಟ್ರೋಲ್ ಅಲ್ಲಿ ಶ್ರೀಮಂತರಿಗೆ ಯಾವುದೇ ರೀತಿ ವೇರೆ ಅನಿಸಲ್ಲ ಅದೇ ಬಿ ಪಿ ಎಲ್ ಮಾಧ್ಯಮದ ವರ್ಗದವರಿಗೆ ಅದು ಪ್ರಮುಖವಾಗಿರ್ತಕ್ಕಂಥ ಏನಾಗುತ್ತೆ ಸ್ನೇಹಿತರೆ ಆಗುತ್ತದೆ ಆದ್ದರಿಂದ ವ್ಯಾಟ್ ಅಂತಕ್ಕಂಥದ್ದು ಶ್ರೀಮಂತರಿಗೆ ನೋಯಿಸಲ್ಲ ಆದರೆ ಬಡವರ ಮೇಲೆ ಏನಾಗ್ತಿದೆ ವಿಮರ್ಶಕರ ಪ್ರಕಾರ ಇದು ಅತಿ ಹೆಚ್ಚು ಹೊರಗೆ ಆದ ತೆರಿಗೆ ಆಗಿದೆ ಅಂತಕ್ಕಂಥದ್ದು ಟೀಕಾಕಾರರು ಈ ವ್ಯಾಟ್ ಬಗ್ಗೆ ತಿಳಿಸ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ ಅದೇ ರೀತಿಯಾಗಿ ಹೇಳ್ತಿದೆ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನೋಡಿ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಮೂರು ದೇಶಗಳಿದಾವೆ ನಮ್ಮಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಭಿವೃದ್ಧಿ ಹೊಂದಲಾರದ ದೇಶ ಆದರೆ ಭಾರತ ಅಭಿವೃದ್ಧಿ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಇಲ್ಲೇನು ಹೇಳಿದಾನೆ ಅಭಿವೃದ್ಧಿ ಹೊಂದಿದ ಉದಾಹರಣೆಗೆ ಅಮೇರಿಕ ಮತ್ತು ಫ್ರಾನ್ಸ್ ಇಂಗ್ಲೆಂಡ್ ರಾಷ್ಟ್ರಗಳಲ್ಲಿ ವ್ಯಾಟನ್ನು ಬಳಸಲಾಗಿದ್ದರೂ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದನ್ನು ಬಳಸಲಾಗುವುದಿಲ್ಲ ನಾನು ಹೇಳಿದ್ನಲ್ಲ ಈ ನೋಡಿ ವೆರಿ ಇಂಪಾರ್ಟೆಂಟ್ ನೋಡಿ ಯಾವ ದೇಶದಲ್ಲಿ ವ್ಯಾಟ್ ಇಲ್ಲ ಅಂತಲೇ ಕೇಳ್ಬೋದು ನಾಳೆ ಪ್ರಶ್ನೆ ಯಾವ ದೇಶದಲ್ಲಿ ಇಲ್ಲ ಅಂದರೆ ಸ್ನೇಹಿತರೆ ಯುನೈಟೆಡ್ ಸ್ಟೇಟ್ಸು ನೋಡಿ ಯುನೈಟೆಡ್ ಸ್ಟೇಟ್ಸು ಅಮೇರಿಕಾದಲ್ಲಿ ಇಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ ಇಂಗ್ಲೆಂಡ್ನಲ್ಲಿದೆ ಫ್ರಾನ್ಸ್ನಲ್ಲಿದೆ ಆದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ವ್ಯಾಟ್ ಇಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ ಹೌದಾ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಚರ್ಚೆ ಮಾಡ್ತಾ ಇದ್ದೀವಿ ನೋಡಿ ಮತ್ತೆ ನೋಡಿ ವ್ಯಾಟನ್ನು ಆದಾಯಕ್ಕಿಂತ ಹೆಚ್ಚಾಗಿ ಬಳಕೆ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ನೋಡಿ ಏನು ಹೇಳ್ತಿದ್ದಾರೆ ಎಕನಾಮಿಸ್ಟ್ ಈ ವ್ಯಾಟನ್ನು ಆದಾಯಕ್ಕಿಂತ ಹೆಚ್ಚಾಗಿ ಬಳಕೆದಾರರ ಆಧಾರದ ಮೇಲೆ ಅದು ಪ್ರಮುಖವಾಗಿ ಆದಾಯ ಅಂತಲ್ಲ ಆದರೆ ಯಾವ ರೀತಿ ಬಳಸ್ಕೊಂತ ಹೋಗ್ತಾ ಇದ್ರಲ್ಲ ಅವ್ರ ಮೇಲೆ ಜಾಸ್ತಿ ಊರಿ ಹಾಕ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ ಹೌದಾ ಪ್ರಗತಿಪರ ಆದಾಯ ತೆರಿಗೆಗಿಂತ ಭಿನ್ನವಾಗಿದೆ ನೋಡಿ ನಮ್ಮಲ್ಲಿ ಈ ಪ್ರಗತಿಪರ ತೆರಿಗೆ ಅಂತ ಬರುತ್ತೆ ವೆರಿ ಇಂಪಾರ್ಟೆಂಟ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಈ ಪ್ರಗತಿಪರ ತೆರಿಗೆ ಅಂದರೆ ಏನಂದರೆ ಆದಾಯ ಹೆಚ್ಚಾದಂತೆ ತೆರಿಗೆ ಹೆಚ್ಚಾಗೋದಕ್ಕೆ ನಾವೇನಂತ ಕರಿತೀವಿ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ ನೋಡಿ ಆದಾಯ ಹೆಚ್ಚಾದಂತೆ ತೆರಿಗೆ ಹೆಚ್ಚಾಗುತ್ತೆ ಶ್ರೀಮಂತರ ಆದಾಯ ಹೆಚ್ಚಾದಂತೆ ಅವ್ರು ತೆರಿಗೆ ಹೆಚ್ಚಾಗುತ್ತೆ ಅವ್ರಿಗೆ ಹೊರೆ ಆಗಲ್ಲ ಆದರೆ ಏನು ಹೇಳ್ತಿದ್ದಾರೆ ನೋಡಿ ವ್ಯಾಟನ್ನು ಆದಾಯಕ್ಕಿಂತ ಹೆಚ್ಚಾಗಿ ಬಳಕೆ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಪ್ರಗತಿಪರ ಆದಾಯ ತೆರಿಗೆಗಿಂತ ಭಿನ್ನವಾಗಿದೆ ನೋಡಿ ಇದು ಪ್ರಗತಿಪರ ತೆರಿಗೆಗಿಂತಲೂ ಭಿನ್ನವಾಗಿದೆ ಅಂತೇಳಿ ಏನು ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆಗಳನ್ನ ವಿಧಿಸಲಾಗುತ್ತದೆ ವ್ಯಾಟನ್ನು ಎಲ್ಲ ಖರೀದಿದಾರರಿಗೆ ಏಕರೂಪವಾಗಿ ಅನ್ವಯಿಸಲಾಗುತ್ತದೆ ವ್ಯಾಟ್ ಅಂತಕ್ಕಂಥದ್ದು ಶ್ರೀಮಂತರಿಗೂ ಅಷ್ಟೇ ಒಂದು ಮನೆ ಬಾಗಿಲು ತೊಗೊಂತಿದಾರೆ ಅಂದರೆ ಬಡವರು ಅಷ್ಟೇ ಶ್ರೀಮಂತರು ಜಾಸ್ತಿ ಕಟ್ತಾರಂತಿಲ್ಲ ಬಡವರು ಜಾಸ್ತಿ ಕಟ್ತಾರಂತಿಲ್ಲ ಫಾರ್ ಎಕ್ಸಾಂಪಲ್ ಶ್ರೀಮಂತರಿಗೆ ಒಂದು ಬೋ ಡೋರ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀರ ದೊಡ್ಡ ವಿಷಯ ಅಲ್ಲ ಅದೇ ಒಬ್ಬ ಬಡವನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತಕ್ಕಂಥದ್ದು ದೊಡ್ಡ ವಿಷಯ ಆಗುತ್ತೆ ಹಾಗಾಗಿ ಶ್ರೀಮಂತರಿಗೆ ಯಾವುದೇ ರೀತಿ ವ್ಯತ್ಯಾಸ ಬಿಡುವುದಿಲ್ಲ ಆದರೆ ಬಡವರಿಗೆ ಏನಾಗ್ತಾಯಿದೆ ಇದರಿಂದ ವ್ಯಾಟ್ ಅಂತಕ್ಕಂಥದ್ದು ವರೆ ಆಗ್ತಾಯಿದೆ ಅಂತಕ್ಕಂಥದ್ದು ಮತ್ತೊಂದು ಅಂಶವಾಗಿದೆ ವ್ಯಾಟ್ ಬಗ್ಗೆ ಮತ್ತು ನೋಡಿ ವ್ಯಾಟ್ ವ್ಯವಸ್ಥೆಯನ್ನು ನೂರ ಅರವತ್ತು ದೇಶಗಳಲ್ಲಿ ಬಳಸಲಾಗುತ್ತಿದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತದೊಳಗಡೆ ವ್ಯಾಟ್ ಯಾವ್ದು ತೊಗೊಂಬಂದ್ವಿ ಎರಡು ಸಾವಿರದ ಐದರ ತೊಗೊಂಡ್ವಿ ವ್ಯಾಟ್ ಇಲ್ಲದಿರ್ತಕ್ಕಂಥ ದೇಶ ಯಾವುದು ಅಮೇರಿಕಾ ಹಾಗಾದರೆ ಪ್ರಸ್ತುತ ವ್ಯಾಟ್ ಎಷ್ಟು ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ನೂರ ಅರವತ್ತು ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂತಕ್ಕಂಥ ಮಹತ್ವ ಅಂಶ ಗೊತ್ತಿರಲಿ ಅಂತೇಳಿ ತಿಳ್ಕೊಳ್ತಾ ಮತ್ತೊಂದು ಮಹತ್ವದ ಅಂಶ ನಾವು ನೋಡೋದಾದ್ರೆ ಸ್ನೇಹಿತರೆ ವ್ಯಾಟಿಗೆ ಸಂಬಂಧಿಸಿದಂಥ ರಾಜ್ಯದಿಂದ ರಾಜ್ಯ ವ್ಯಾಟ್ ನಿಯಮಗಳು ನೋಡಿ ಒಂದೇ ರಾಜ್ಯದಲ್ಲಿ ಡಿಫ್ರೆಂಟ್ ಇಲ್ಲ ಭಾರತದೊಳಗೆ ವಿವಿಧ ಪ್ರಮುಖವಾಗಿರ್ತಕ್ಕಂತಹ ಇವತ್ತು ನಾವೇನು ಮಾಡ್ತಿದ್ವಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿ ವ್ಯಾಟ್ ಇದೆ ಒಂದೇ ರೀತಿ ಇಲ್ಲ ಕರ್ನಾಟಕದಲ್ಲಿ ಒಂದು ವ್ಯಾಟ್ ನಿಯಮ ಇದ್ದರೆ ಮಹಾರಾಷ್ಟ್ರದಲ್ಲಿ ಸೇಮ್ ಇರಬೇಕಂತಿಲ್ಲ ಜಿ ಎಸ್ ಟಿ ಅಂದರೆ ಆಲ್ ಇಂಡಿಯಾ ಒನ್ ನೇಷನ್ ಒನ್ ಟ್ಯಾಕ್ಸ್ ಬಟ್ ವ್ಯಾಟ್ ಡಿಫ್ರೆಂಟ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಏನಿದೆ ವ್ಯತ್ಯಾಸ ಇದೆ ಹಾಗಾದರೆ ನಾವು ನೋಡೋದಾದರೆ ರಾಜ್ಯದಿಂದ ರಾಜ್ಯ ವ್ಯಾಟ್ ನಿಯಮಗಳು ಏನಿದೆ ಅಂತ ನೋಡೋದಾದರೆ ಸರಿಯಾದ ಅನುಷ್ಠಾನ ಮತ್ತು ವಿಧಿವಿಸುವಿಕೆಗಾಗಿ ಪ್ರತಿ ರಾಜ್ಯವು ತನ್ನದೇ ಆದ ವ್ಯಾಟ್ ಶಾಸನವನ್ನು ಹೊಂದಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಹಾರಾಷ್ಟ್ರ ಒಂದು ವ್ಯಾಟ್ ವಿಧಿಸುತ್ತೆ ಜಮ್ಮು ಕಾಶ್ಮೀರದಲ್ಲಿ ಒಂದು ರೀತಿ ವ್ಯಾಟ್ ಇದೆ ಕರ್ನಾಟಕದಲ್ಲಿ ಒಂದು ರೀತಿ ವ್ಯಾಟ್ ಇದೆ ಅವರು ಪ್ರಮುಖವಾಗಿ ರಾಜ್ಯದ ವಿಧಾನ ಪ್ರಮುಖವಾಗಿರ್ತಕ್ಕಂಥ ವಿಧಾನಸಭೆ ತಮ್ಮ ಶಾಸನಗಳು ಹೊಂದಿದ್ದಾರೆ ನೋಡಿ ಅವರವರು ರಾಜ್ಯಕ್ಕೆ ತಕ್ಕಂಗೆ ಈ ವ್ಯಾಟನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ ನೆಕ್ಸ್ಟು ಅವರ ಸೂಚಿತ ಕಾನೂನು ಪ್ರಕಾರ ಹಲವಾರು ರಾಜ್ಯಗಳು ವಿಭಿನ್ನ ವ್ಯಾಟ್ಗಳ ದರಗಳನ್ನು ವಿಧಿಸ್ತವೆ ನಾವು ಹೇಳಿದ್ವಲ್ಲ ಕರ್ನಾಟಕದಲ್ಲಿ ಒಂದು ರೀತಿ ದರ ಇದೆ ಮಹಾರಾಷ್ಟ್ರದಲ್ಲಿ ಒಂದು ರೀತಿ ಇರುತ್ತೆ ಅದು ಹೆಚ್ಚು ಇರ್ಬೋದು ಕಡಿಮೆನೇ ಇರ್ಬೋದು ಆದರೆ ವಿಭಿನ್ನವಾಗಿ ವಿವಿಧ ರೀತಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿ ವ್ಯತ್ಯಾಸ ಇದೆ ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಒಂದೇ ರೀತಿ ಇಲ್ಲ ಅಂತಕ್ಕಂಥ ಅಂಶ ಈ ಒಂದು ರಾಜ್ಯದ ರಾಜ್ಯಗಳಿಗೆ ಏನಿದೆ ವ್ಯಾಟ್ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ ಅಂತ ತಿಳ್ಕೊಳ್ತಾ ಮತ್ತೇನು ಮಹತ್ವದ ಅಂಶ ವ್ಯಾಟನ್ನು ಏಕೆ ಜಾರಿಗೊಳಿಸಲಾಯಿತು ನಮಗೆ ಎರಡು ಸಾವಿರದ ಐದ್ರೆ ಯಾಕೆ ವ್ಯಾಟ್ ಅವಶ್ಯಕತೆ ಇತ್ತು ವ್ಯಾಟ್ ಇಲ್ಲಾಂದ್ರೆ ಅಂದರೆ ನಡೀತಿದ್ದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಯಾಕೆ ಅವಶ್ಯಕತೆ ಇತ್ತು ಅಥವಾ ಯಾಕೆ ಜಾರಿಗೊಳಿಸಲಾಯಿತು ಅಂದರೆ ಸ್ನೇಹಿತರೆ ವ್ಯಾಟನ್ನು ಪರಿಚಯಿಸುವ ಮೂಲಭೂತ ಗುರಿಯು ಎರಡು ತೆರಿಗೆಗಳನ್ನು ತಡೆಗಟ್ಟುವುದು ನೋಡಿ ಯಾಕೆ ಅಂದರೆ ಎರಡು ಸಾವಿರದ ಐದರಲ್ಲಿ ಪ್ರಮುಖವಾಗಿ ಎರಡು ತೆರಿಗೆಗಳನ್ನು ತ ಎರಡು ತೆರಿಗೆಗಳು ಏನು ಮಾಡಿದ್ರು ತಡೆಗಟ್ಟಿದರು ಮತ್ತು ಇಂದಿನ ಮಾರಾಟ ತೆರಿಗೆ ರಚನೆಯಲ್ಲಿ ಅಸ್ತಿತ್ವದಲ್ಲಿದ್ದ ಅವತ್ತು ಮಾರಾಟ ತೆರಿಗೆ ಅಂತೇಳಿ ಅಸ್ತಿತ್ವದಲ್ಲಿತ್ತು ಅದರಲ್ಲಿ ಏನಿತ್ತು ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಅಸ್ತಿತ್ವದಲ್ಲಿದ್ದ ಕ್ಯಾಸ್ಕೇಡ್ ಕ್ಯಾಸ್ಕೇಡ್ ಅಂತಕ್ಕಂಥ ಪರಿಣಾಮವನ್ನು ತಡೆಗಟ್ಟಬೇಕಾಗಿತ್ತು ಎರಡು ಸಾವಿರದ ಐದರಲ್ಲಿ ಏನಾಗ್ತಂದರೆ ಎರಡು ತೆರಿಗೆಗಳನ್ನು ತಡೆಗಟ್ಟಿದರು ಅದರಲ್ಲಿ ಪ್ರಮುಖವಾಗಿ ಮಾರುಕಟ್ಟೆ ತೆರಿಗೆಯಲ್ಲಿ ಇರ್ತಕ್ಕಂಥ ಏನನ್ನು ತಡೆಗಟ್ಟಬೇಕಾಗಿತ್ತಂದರೆ ಈ ವ್ಯಾಟ್ ತರುವ ಮುಂಚೆ ಏನು ತಡೆಗಟ್ಟಬೇಕಾಗಿತ್ತಂದರೆ ಈ ಕ್ಯಾಸ್ಕೇಡ್ ಅಂತಕ್ಕಂಥ ಪರಿಣಾಮವನ್ನು ತಡೆಗಟ್ಟಬೇಕಾಗಿತ್ತು ಆ ದೃಷ್ಟಿಯಿಂದ ವ್ಯಾಟನ್ನು ಜಾರಿಗೊಳಿಸಿದರು ಮತ್ತು ನೋಡಿ ಇದನ್ನು ಮಾರಾಟದ ಪ್ರತಿ ಹಂತದಲ್ಲೂ ಉತ್ಪನ್ನ ತೆರಿಗೆ ವಿಧಿಸಿದಾಗ ಇದನ್ನು ಕ್ಯಾಸ್ಕೇಡಿಂಗ್ ಪರಿಣಾಮ ಎಂದು ಕರೆಯಲಾಗುತ್ತಿತ್ತು ಅವತ್ತು ಕ್ಯಾಸ್ಕೇಡಿಂಗ್ ಅಂತಿತ್ತು ವ್ಯಾಟ್ ಮುಂಚೆ ಅದನ್ನು ಏನು ಮಾಡಬೇಕಾಗಿತ್ತು ತಡೆಗಟ್ಟಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇದನ್ನು ಪರಿಣಾಮ ಪರಿಣಾಮವನ್ನು ಕರೆಯಲ್ಲ ಈ ಒಂದು ಇದಕ್ಕೇನಂತಿದೆ ಪ್ರತಿ ಹಂತದಲ್ಲಿ ವ್ಯಾಟ್ ಬಿಫೋರ್ ಏನಿತ್ತು ಕ್ಯಾಸ್ಗೇಣಿ ಪರಿಣಾಮ ಅಂತಕ್ಕಂಥದ್ದಿತ್ತು ಆದರೆ ಇಂದಿನ ಖರೀದಿದಾರರು ಪಾವತಿಸಿದ ತೆರಿಗೆಯನ್ನು ಒಳಗೊಂಡಿರುವ ಮೌಲ್ಯದ ಮೇಲೆ ತೆರಿಗೆಯನ್ನು ವಿಧಿಸಲಾಗುವುದರಿಂದ ಗ್ರಾಹಕರು ಈಗಾಗಲೇ ಪಾವತಿಸಿದ ತೆರಿಗೆ ಮೇಲೆ ತೆರಿಗೆಯನ್ನು ಪಾವತಿಸುತ್ತಾರೆ ನೋಡಿ ಏನಾಗ್ತಿತ್ತು ಅಂದರೆ ತೆರಿಗೆ ಮೇಲೆ ತೆರಿಗೆ ವಿಧಿಸೋದು ನೋಡಿ ನಾವು ಹೇಳ್ತಿದ್ವಿ ತೆರಿಗೆ ಮೇಲೆ ತೆರಿಗೆ ಭಾಳ ಶ್ರೀಮಂತರಿಗೆ ಶ್ರೀಮಂತರಿಗೌ ಆಗಲ್ಲ ಬಡವರಿಗೆ ಏನಾಗ್ತಿದೆ ಒಂದು ವರೆ ಆಗ್ತಿತ್ತು ಆ ಒಂದು ನಿಟ್ಟಿನಲ್ಲಿ ಏನು ಮಾಡಿದೆ ಅಂದರೆ ಪ್ರತಿ ಹಂತದ ಹಂತದಲ್ಲಿ ನಾವು ಮಾರುಕಟ್ಟೆ ಮೌಲ್ಯವನ್ನು ಜಾರಿಗೊಳಿಸೋಣ ಅಂತೇಳಿ ಈ ವ್ಯಾಟನ್ನು ಎರಡು ಸಾವಿರದ ಐದರಲ್ಲಿ ಜಾರಿಗೊಳಿಸಲಾಗಿತ್ತು ಅಂತಕ್ಕಂಥದ್ದು ಅಂಶ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೊಂದು ಮುನ್ಶ ಮುಂದಿನ ಅಂಶಕ್ಕೆ ಹೋಗೋದಾದ್ರೆ ಸ್ನೇಹಿತರೆ ವ್ಯಾಟ್ ವ್ಯವಸ್ಥೆಯು ಯಾವುದೇ ವಿನಾಯಿತಿಗಳು ಅನುಮತಿಸುವುದಿಲ್ಲ ನೋಡಿ ಇಲ್ಲೇನಿದೆ ಡ ಯಾವುದಂದರೆ ಲಿಮಿಟೇಷನ್ಸ್ ಇಲ್ಲ ಯಾವುದಕ್ಕೆ ವ್ಯಾಟ್ಗೆ ಯಾಕಿಲ್ಲ ಉತ್ಪಾದನಾ ಪ್ರಕ್ರಿಯೆಯು ಪ್ರತಿಯೊಂದು ಹಂತದಲ್ಲೂ ತೆರಿಗೆ ವಿಧಿಸುವಿಕೆ ಉತ್ತಮ ಅನುಸರಣೆ ಮತ್ತು ಕಡಿಮೆ ಶೋಷಣೆಯ ಲೋಪಾದೋಷಗಳನ್ನು ಖಾತರಿಪಡಿಸುತ್ತದೆ ಯಾಕಿಲ್ಲ ಅಂದರೆ ಇದೇನು ಮಾಡ್ತಿದೆ ಪ್ರತಿ ಹಂತದಲ್ಲೂ ತೆರಿಗೆ ವಿಧಿಸ್ತಂತು ಬರ್ತಿದೆ ಫಾರ್ ಎಕ್ಸಾಂಪಲ್ ನಾವು ಹೇಳಿದಾಗೆ ಒಂದು ಬಾಗಿಲು ತೊಗೊಂಡುಕೊಂಡಾಗ ನಾವು ಕಟ್ಟಿಗೆ ಏನಾಗ್ತಿದೆ ಸಾರಿಗೆ ವೆಚ್ಚ ಅಲ್ಲೇ ಒಂದು ವ್ಯಾಟ್ ವಿಧಿಸ್ತೀವಿ ಅದರಿಂದ ಕಂಪ್ನಿಗೆ ಬಂತು ಟ್ರಾನ್ಸ್ಪೋರ್ಟ್ ವೆಚ್ಚ ಕಾಸ್ಟ್ ಕೊಟ್ಟಿವಿ ಕಂಪ್ನಿ ವೆಚ್ಚ ಕಂಪ್ನಿ ವೆಚ್ಚ ಏನಾಯಿತು ಕಂಪ್ನಿ ಮೂಲಕ ಇವತ್ತು ಉಡನ್ ತಯಾರಾಯಿತು ಆ ಕಂಪ್ನಿ ವ್ಯಾಟ್ ಬೇರೆ ಅವ್ರ ಮೂಲಕ ಡಿಸ್ಟ್ರಿಬ್ಯೂಷನ್ ಬಂತು ಅವ್ರ ಮ ಅದು ಆ ವೆಚ್ಚ ಬೇರೆ ಆ ಡಿಸ್ಟ್ರಿಬ್ಯೂಷನ್ ಮೂಲಕ ಅಂಗಡಿಗಳಿಗೆ ಬಂತು ಪ್ರಮುಖವಾಗಿ ಅಂಗಡಿಗಳಲ್ಲಿ ಏನು ಮಾಡ್ತಿದ್ವಿ ವ್ಯಾಟ್ ಕಟ್ತಾಯಿದೀವಿ ಅದರ ವೆಚ್ಚನ ಬೇರೆ ಈ ರೀತಿ ಡಿಫ್ರೆಂಟ್ ಡಿಫರೆನ್ಸ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಮತ್ತೇನು ವ್ಯಾಟ್ನಿಂದ ಅನುಕೂಲಗಳೇನು ಮೊದಲು ಅನುಕೂಲ ನೋಡಿ ತದಂತ ಅನುಕೂಲ ಅನಾನುಕೂಲ ನೋಡೋದ ಸ್ನೇಹಿತರೆ ವ್ಯಾಟ್ನ ಅನುಕೂಲ ಏನಂದರೆ ನೋಡಿ ವ್ಯಾಟ್ ವಿವಿಧ ನ್ಯೂನ್ಯತೆಗಳನ್ನು ಹೊಂದಿದೆ ನೋಡಿ ಇದು ಮೊದಲೇ ಅಂಶ ಏನಿದೆ ಇದರಿಂದ ಅನುಕೂಲ ಏನೇನೆಂದರೆ ಇದು ವಿವಿಧ ನ್ಯೂನತೆಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಗೊತ್ತಿರಲಿ ತೆರಿಗೆದಾರರು ಕ್ಯಾಶ್ ಗೇಂಡಿಂಗ್ ಪರಿಣಾಮ ಹಾಕುವ ಉದ್ದೇಶವನ್ನು ಇದು ಹೊಂದಿತ್ತು ನೋಡಿ ಯಾಕೆಂದರೆ ನಾವು ಕ್ಯಾಶ್ ಗೇಂಡಿಂಗ್ ಅಂತಕ್ಕಂಥದ್ದು ನೋಡಿ ತೆರಿಗೆ ಮೇಲೆ ತೆರಿಗೆ ಓದಿಸ್ಕೊಂತ ಓದ್ತಿತ್ತು ಆದರೂ ಏನು ಮಾಡಬೇಕಾಗಿತ್ತು ತೆಗೆದುಹಾಕಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇದನ್ನು ಜಾರಿಗೊಳಿಸಿದರು ಮತ್ತೆ ನೋಡಿ ಆದರೆ ಅದು ಯಶಸ್ವಿ ಆಗಲಿಲ್ಲ ನೋಡಿ ಇದು ಒಂದಿತ್ತು ಅಂದ್ರೂ ಅದು ಯಶಸ್ವಿ ಆಗಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ ವ್ಯಾಟ್ ಅಡಿಯಲ್ಲಿ ಸೇವೆಗಳ ಮೇಲಿನ ಇನ್ಪುಟ್ ತ್ರೆಡಿಗಳ ಕ್ರೆಡಿಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐ ಟಿ ಸಿ ಅಂತ ಕರಿತೀವಿ ಐ ಟಿ ಸಿ ಇಲ್ಲಿ ಲಭ್ಯ ಇರಲ್ಲ ಯಾಕಂದರೆ ಇನ್ಪುಟ್ ಇಲ್ಲ ಓನ್ಲಿ ಔಟ್ಪುಟ್ ಪ್ರಮುಖ ಕ್ರೆಡಿಟ್ಗಳಿರ್ತವೆ ಅಂತಕ್ಕಂಥದ್ದು ಗೊತ್ತಿರಲಿ ಪ್ರತಿ ರಾಜ್ಯದಲ್ಲಿ ವಿವಿಧ ರೀತಿಯ ಟ್ಯಾ ಏನಿದೆ ವ್ಯಾಟ್ ದರ ಇದೆ ನಾವು ಹೇಳಿದಲ್ಲ ಕರ್ನಾಟಕದಲ್ಲೇ ಬೇರೆ ಮಹಾರಾಷ್ಟ್ರದಲ್ಲೇ ಬೇರೆ ಆಂಧ್ರ ಪ್ರದೇಶದಲ್ಲೇ ಬೇರೆ ಈ ರೀತಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿ ವ್ಯಾಟ್ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ ಅಂತೇಳಿ ಮಾತು ತಿಳ್ಕೊಳ್ಳೋದು ಹಾಗಾದರೆ ಈ ವ್ಯಾಟ್ ಬಂದ ನಂತರ ಏನಾದರೂ ಜಿ ಎಸ್ ಟಿ ಮೇಲೆ ಪರಿಣಾಮ ಬೀರಿದೆಯಾ ಅಥವಾ ಇದರ ವ್ಯಾಟನ್ನು ನಾವು ಜಿ ಎಸ್ ಟಿಯಲ್ಲಿ ವಿನಿಯೋಗಗೊಳಿಸಿದ್ವಿ ಅಂತ ಹೇಳ್ತೀವಿ ಹಾಗಾದ್ರೆ ಪ್ರಸ್ತುತ ಇನ್ನೂ ವ್ಯಾಟ್ ಅಸ್ತಿತ್ವದಲ್ಲಿ ಇದೆಯಾ ಅಂತ ನೋಡೋದಾದ್ರೆ ಸ್ನೇಹಿತರೆ ಜಿ ಎಸ್ ಟಿ ಸಂಪೂರ್ಣವಾಗಿ ವ್ಯಾಟನ್ನು ಬದಲಿಸಿದೆಯಾ ಸ್ನೇಹಿತರೆ ಏನಾಗಿದೆ ನೋಡಿ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಏನನ್ನು ಮಾಡಿದ್ವಿ ಜುಲೈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಜಿ ಎಸ್ ಟಿಯನ್ನು ಜಾರಿಗೊಳಿಸಿದ್ವಿ ಅಂತಕ್ಕಂಥದ್ದು ಗೊತ್ತಿರಲಿ ಈ ಎರಡು ಸಾವಿರದ ಹದಿನೇಳರಲ್ಲಿ ತೆರಿಗೆಗಳ ಕ್ಯಾಸ್ಗೇನಿಂಗ್ ಪರಿಣಾಮವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಮತ್ತು ಪರೋಕ್ಷ ತೆರಿಗೆಯನ್ನು ರಚನೆ ಸರಳಿಗೊಳಿಸಲು ಕೇಂದ್ರ ಸರ್ಕಾರ ಏನು ಮಾಡ್ತು ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಹದಿನೇಳು ತೆರಿಗೆಗಳು ವ್ಯಾಟ್ ಆಗಿರ್ಬೋದು ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು ಹೀಗೆ ಪರೋಕ್ಷ ಎಲ್ಲ ತೆರಿಗೆಗಳನ್ನ ಏನು ಮಾಡ್ತು ಎರಡು ಸಾವಿರದ ಹದಿನೇಳು ಜುಲೈ ಒಂದರಲ್ಲಿ ವಿಲೀನ ಮಾಡಿ ಏನನ್ನು ಜಾರಿಗೊಳಿಸ್ತು ಜಿ ಎಸ್ ಟಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಯಾವಾಗ್ರ ಇದು ಎರಡು ಸಾವಿರದ ಹದಿನೇಳು ಜುಲೈ ಒಂದು ಬಂತು ಹಾಗಾದರೆ ಜಿ ಎಸ್ ಟಿಗೂ ವ್ಯಾಟ್ಗೂ ವ್ಯತ್ಯಾಸ ಏನಂತ ನೋಡಿದರೆ ಒಂದೇ ಪಾಯಿಂಟ್ ನೋಡಿ ವ್ಯಾಟು ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯ ದರಗಳಿವೆ ಕರ್ನಾಟಕದಲ್ಲೇ ಬೇರೆ ಮಹಾರಾಷ್ಟ್ರದಲ್ಲಿ ಬೇರೆ ಆದರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಇಡೀ ಭಾರತದಲ್ಲಿ ಎಲ್ಲೇ ವಸ್ತುಗಳು ತೊಗೊಂಡು ಜಿ ಎಸ್ ಟಿ ಅಡಿಯಲ್ಲಿ ಒಂದೇ ದರ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ ಆದ್ದರಿಂದ ಜಿ ಎಸ್ ಟಿ ಮತ್ತು ವ್ಯಾಟ್ಗೂ ವ್ಯತ್ಯಾಸ ಇದೆ ವ್ಯಾಟನ್ನು ಏನು ಮಾಡಿದ್ವಿ ಜಿ ಎಸ್ ಟಿಯಲ್ಲಿ ವಿಲೀನಗೊಳಿಸಿದ್ವಿ ಆದ್ರೂ ಏನಾಗ್ತಿದೆ ನೋಡಿ ಕೆಲವೊಮ್ಮೆ ಕೆಲವೊಂದು ಸತಿ ಏನಾಗ್ತಿದೆ ಇನ್ನೂ ವ್ಯಾಟ್ ಅಷ್ಟಿದ್ದು ಅದಿಲ್ಲದೆ ವಿಲೀನಗೊಳಿಸಿದಾಗಿದ್ದರೂ ಏನಂತಿದೆ ಕೆಲವು ವಸ್ತುಗಳ ಇನ್ನೂ ಹೊಸ ವ್ಯವಸ್ಥೆ ಒಳಗೊಳ್ಳುವುದಿಲ್ಲ ಅಂಥ ವಸ್ತುಗಳ ಮೇಲೆ ಇವತ್ತಿಗಾದರೂ ಸಹ ವ್ಯಾಟ್ ಆಗ್ತಾ ಇದ್ದೀವಿ ಇವತ್ತು ಜಿ ಎಸ್ ಟಿ ಬಂದಿದೆ ಅದರೊಳಗೆ ತೆರಿಗೆಗಳಲ್ಲಿ ವಿಲೀನವಾಗಿ ಅದರಲ್ಲಿ ವ್ಯಾಟು ಇದೆ ಆದ್ರೂ ಇನ್ನೂ ಸಹ ಕೆಲವೊಂದು ಸತಿ ಏನು ಮಾಡ್ತಿದ್ದೇವೆ ವ್ಯಾಟ್ ಅಂತಕ್ಕಂಥ ತೆರಿಗೆ ಕೆಲವು ವಸ್ತುಗಳ ಮೇಲೆ ವಿಧಿಸ್ತಾ ಇದ್ದೀವಿ ನೋಡಿ ಪ್ರಸ್ತುತ ವ್ಯಾಟ್ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಕೆಲ ವಸ್ತುಗಳಿಗೆ ಮಾತ್ರ ಅಂತಕ್ಕಂಥ ಅಂಶ ತಿಳ್ಕೊಳ್ಳುತ್ತಾ ಸ್ನೇಹಿತರೆ ನಾವು ನೇರವಾಗಿ ಮುಂದೆ ಹೋಗೋಣ ಹಾಗಾದರೆ ವ್ಯಾಟ್ ಇತಿಹಾಸ ಏನಪ್ಪ ಅಂತ ನೋಡೋದಾದ್ರೆ ಪ್ರಪಂಚದಾದ್ಯಂತ ಪ್ರಮುಖವಾಗಿ ಯಾವುದೇ ಅಂಶ ಆದರೂ ಏನಂತ ನೋಡಿದರೆ ವ್ಯಾಟನ್ನು ಹೆಚ್ಚಾಗಿ ಯುರೋಪ್ನಲ್ಲಿ ಕಲ್ಪಿಸಲಾಗುತ್ತದೆ ಏಳು ಕಂಡದವು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ಎಲ್ಲಿ ಯುರೋಪ್ ಖಂಡದಲ್ಲಿ ಜಾಸ್ತಿ ಮಾನ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ ಉತ್ಪಾದನಾ ಪ್ರಕ್ರಿಯೆ ಪ್ರತಿಯೊಂದು ಹಂತಕ್ಕೂ ಶುಲ್ಕ ವಿಧಿಸುವ ಪರಿಕಲ್ಪನೆಯನ್ನು ಜರ್ಮನಿಯಲ್ಲಿ ಒಂದು ಶತಮಾನದ ಹಿಂದೆ ಮೊದಲು ಚರ್ಚಿಸಲಾಯಿತು ಇಡೀ ಜಗತ್ತಿನೊಳಗೆ ಈ ವ್ಯಾಟ್ ಬಗ್ಗೆ ಜಿ ಎಸ್ ಟಿ ಜಾರಿಗೊಳಿಸಲು ಮೊದಲ ದೇಶ ಯಾವುದು ಫ್ರಾನ್ಸ್ ವ್ಯಾಟ್ ಬಗ್ಗೆ ಜಾರಿಗೊಳಿಸಬೇಕಂತ ಮೊದಲ ಶತಮಾನದ ತೀರ್ಮಾನ ಮಾಡಿದ ರಾಷ್ಟ್ರ ಯಾವುದು ಜರ್ಮನಿ ಅಂತಕ್ಕಂಥದ್ದು ಗೊತ್ತಿರಲಿ ಈ ಜರ್ಮನಿಯಲ್ಲಿ ಏನಾಯ್ತು ವೆರಿ ಇಂಪಾರ್ಟೆಂಟ್ ಮೊದಲು ಚರ್ಚಿಸಲಾಯಿತು ವ್ಯಾಟನ್ನು ಜಾರಿಗೊಳಿಸಬೇಕಂತೇಳಿ ಆದರೆ ಇದನ್ನು ಫ್ರೆಂಚ್ ತೆರಿಗೆ ನಿರ್ವಾಹಕ ಮೌರಿಸ್ ಲಾರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಿದರು ಜರ್ಮನಿಯಲ್ಲಿ ತೀ ಚರ್ಚೆ ಮಾಡಿದ್ದರು ಆದರೂ ಜಾರಿಗೊಳಿಸ್ಲಿಲ್ಲ ಆದರೆ ಯಾರು ಜಾರಿಗೊಳಿಸಿದರು ಇದನ್ನು ತೊಗೊಂಡ್ಬಂದರೆ ಯಾರು ವ್ಯಾಟು ಜಿ ಎಸ್ ಟಿ ಪಿತಾಮ ಅಂತ ಹಸಿಮ್ ದಾಸ್ ಗುಪ್ತಾ ಅಂತ ಕರಿತೀವಿ ಹಾಗಾದ್ರೆ ಈ ವ್ಯಾಟನ್ನು ಭಾರತದೊಳಗಾದರೂ ಭಾರತದೊಳಗೆ ಮಾತ್ರ ಜಿ ಎಸ್ ಟಿ ಓಕೆ ಭಾರತದಲ್ಲಿ ಜಿ ಎಸ್ ಟಿ ಪಿತಾಮ್ ಅಂತ ಯಾರನ್ನು ಕರಿತೀವಿ ಅಸೀಮ್ ದಾಸ್ ಗುಪ್ತಾ ಅಂತ ಕರಿತೀವಿ ಹಾಗಾದ್ರೆ ವ್ಯಾಟ್ ವ್ಯಾಟಿಗೆ ಸಂಬಂಧಿಸಿದಂತಹ ಮೊಟ್ಟ ಮೊದಲ ಬಾರಿಗೆ ಈ ವ್ಯಾಟನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಫ್ರೆಂಚ್ ತೆರಿಗೆ ನಿರ್ವಾಹಕ ಮೌರಿಸ್ ಲಾರೆ ಯಾರಿ ಮೌರೀಸ್ ಲಾರೆ ಅಂತಕ್ಕೊಂತವರು ಯಾವ ವರ್ಷ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ವ್ಯಾಟನ್ನು ಪರಿಚಯಿಸಿದರು ಹತ್ತೊಂಬತ್ನೂರ ಐವತ್ನಾಲ್ಕರಲ್ಲಿ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಫ್ರಾನ್ಸ್ನಲ್ಲಿ ಜಿ ಎಸ್ ಟಿ ಅಳವಡಿಸ್ಕೊಂಡಿದ್ದೀವಿ ಅದು ಗೊತ್ತಿರಲಿ ಅದೇ ವರ್ಷ ಸಹ ವ್ಯಾಟನ್ನು ನೋಡಿ ಯಾರ್ರೀ ಮೌರಿಸ್ ಲಾರೆ ಅಂತಕ್ಕಂಥವ್ರು ಫ್ರೆಂಚ್ ನೋಡಿ ಫ್ರೆಂಚ್ ತೆರಿಗೆ ನಿರ್ವಾಹಕ ಮೌರಿಸ್ ಲಾರೆ ಅಂತಕ್ಕಂಥವ್ರು ವ್ಯಾಟನ್ನು ಪರಿಚಯಿಸಿದ್ರು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂಶ ತಿಳ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ನಾವು ಪ್ರಮುಖವಾಗಿ ನೋಡೋದಾದ್ರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ನೋಡಿ ಆರ್ಗನೈಜೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಡೆವಲಪ್ಮೆಂಟ್ ಅಂತಿದೆ ಒಂದು ಇಂಟರ್ನ್ಯಾಷನಲ್ಲಿ ಇದು ಪ್ರಮುಖವಾಗಿ ಆರ್ಥಿಕ ಸಂಬಂಧಿಸಿದ ಸಂಘಟನೆ ಆಗಿದೆ ಇ ಸಿ ಡಿ ಅಂತಕ್ಕಂಥದ್ದು ಈ ಒಂದು ಇದೆ ಬಹುಪಾಲು ಕೈಗಾರಿಕರಣಗೊಂಡ ದೇಶಗಳಲ್ಲಿ ವ್ಯಾಟ್ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ ಈ ವೈಸೈಡ್ ಮೂಲಕ ಏನಂದರೆ ಬಹುಪಾಲು ಇವತ್ತು ಇಂಡಸ್ಟ್ರಿಯಲೈಜೇಷನ್ ಆಗ್ತಿದೆ ಪ್ರಮುಖವಾಗಿ ರಾಷ್ಟ್ರ ಭಾರತ ಸಹ ಇವತ್ತು ಇಂಡಸ್ಟ್ರಿಯಲೈಜೇಷನ್ ಕಡೆ ಮುಖ ಮಾಡ್ತಾಯಿದೆ ಪ್ರಮುಖವಾಗಿ ಇವತ್ತು ಜಗತ್ತಿನಲ್ಲಿ ಇಂಗ್ಲೆಂಡ್ನಲ್ಲಿ ಮೊದಲ ಬಾರಿಗೆ ಕೈಗಾರಿಕಾ ಕ್ರಾಂತಿ ಆರಂಭ ಆಯಿತು ಗೊತ್ತಿರಲಿ ಸ್ನೇಹಿತರೆ ಆದ್ದರಿಂದ ಈ ಒ ಸಿ ಡಿ ರಾಷ್ಟ್ರಗಳು ಏನು ಮಾಡ್ತಿದೆ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಕೈಗಾರಿಕೆಗೊಳ್ಳಗೊಂಡಿರತಕ್ಕಂಥ ರಾಷ್ಟ್ರಗಳಲ್ಲಿ ವ್ಯಾಟನ್ನು ಪರಿಚಯಿಸ್ತಾ ಇದೆ ಅಂತಕ್ಕಂಥದ್ದು ಮಹತ್ವದ ಅಂಶವಾಗಿದೆ ಅದೇ ರೀತಿಯಾಗಿ ನೋಡೋದಾದರೆ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಐ ಎಮ್ ಎಫ್ ಐ ಎಮ್ ಎಫ್ನ ಒಂದು ವಿಶ್ಲೇಷಣೆ ಪ್ರಕಾರ ಅವರೊಂದು ಸಮೀಕ್ಷೆ ಮಾಡಿದರು ಏನಂತಂದರೆ ವ್ಯಾಟಿಗೆ ಪರಿವರ್ತನೆ ಆಗುವ ಯಾವುದೇ ದೇಶ ಆರಂಭದಲ್ಲಿ ಕಡಿಮೆ ತೆರಿಗೆ ರಸೀದಿಗಳಿಂದ ಬಳಸಲಾಗುತ್ತದೆ ನೋಡಿ ಯಾವುದಾದ್ರೂ ಒಂದು ದೇಶ ವ್ಯಾಟನ್ನ ಅಳವಡಿಸ್ಕೋಬೇಕಪ್ಪ ಅಂದರೆ ಅದು ಮೊದಲ ಬಾರಿಗೆ ಏನು ಮಾಡಬೇಕು ಕಡಿಮೆ ಆದಾಯ ತೆರಿಗೆಗಳಿಂದ ಸ್ಟಾರ್ಟ್ ಮಾಡಬೇಕಂತೇಳಿ ಐ ಎಮ್ ಎಫ್ ಎ ಸಮೀಕ್ಷೆ ನೀಡಿತ್ತು ಮತ್ತೊಂದು ನೋಡಿ ದೀರ್ಘಾವಧಿಯಲ್ಲಿ ಅದ್ಯಾಗೋ ವ್ಯಾಟ್ ಅಳವಡಿಸಿಕೊಳ್ಳಿ ಅಳವಡಿಕೆಯ ಸರ್ಕಾರದ ಆದಾಯ ಹೆಚ್ಚಿಸುವ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ವಿಶ್ಲೇಷಣೆ ಕಂಡುಹಿಡಿಯಬೇಕಾಗಿದೆ ನೋಡಿ ದೀರ್ಘಾವಧಿಯಲ್ಲಿ ಇದನ್ನು ಏನು ಮಾಡಬೇಕಾಗಿತ್ತು ಪರಿಣಾಮಕಾರಿ ಯಶಸ್ವಿಗೊಳಿಸ್ಬೇಕು ಅದಕ್ಕೆ ಸರಿಯಾದ ನಿಟ್ಟಿನಲ್ಲಿ ಜಾರಿಗೊಳಿಸೋದು ಅವಶ್ಯಕತೆ ಅಂತೇಳಿ ಈ ಒಂದು ವ್ಯಾಟ್ನ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸ ಅಂಶಗಳನ್ನು ನಾವು ಸ್ನೇಹಿತರೆ ಇಲ್ಲಿವರೆಗೆ ತಿಳಿದುಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಪ್ರಪಂಚದ ಕೆಲವು ಪ್ರದೇಶಗಳಲ್ಲಿ ಈ ವ್ಯಾಟ್ ಬಗ್ಗೆ ಏನು ಮಾಡ್ತಿದ್ದಾರೆ ನೆಗೆಟಿವ್ ಥಾಟ್ ಇದೆ ಋಣಾತ್ಮಕ ಅರ್ಥ ನೀಡ್ತಿದ್ದಾರೆ ನ್ಯಾಟ್ ಅಂತಕ್ಕಂಥದ್ದು ವೇಸ್ಟ್ ರೀ ಸುಮ್ಮನೆ ಜಾರಿಗೊಳಿಸೋಕೆ ಹೋಗ್ಬೇಡ್ರಿ ಅಂತೇಳಿ ಹಾಗಾದ್ರೆ ಏನದು ವ್ಯಾಟ್ ನೆಗೆಟಿವ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ರಾಜಕೀಯವಾಗಿ ಬೆಂಬಲಿಸ ಬೆಂಬಲಿಗರಿಗೆ ಹಾನಿ ಮಾಡಿದೆ ನೋಡಿ ಪಾಲಿಟಿಕಲ್ ಇದೇನು ಮಾಡ್ತಿದೆ ಹೊಡೆತ ಕೊಡ್ತಾ ಯಾರು ನೋಡಿ ಮತ್ತೊಂದು ಅಂಶ ಎರಡು ಸಾವಿರ ದಶಕದ ಆರಂಭದಲ್ಲಿ ಫಿಲಿಪೈನ್ಸ್ನಲ್ಲಿ ವ್ಯಾಟ್ ಪ್ರಮುಖ ಪ್ರತಿಪಾದಕ ಸೇನ್ ರಾಲ್ಫ್ರೆಕ್ಟೋ ಅಂತಕ್ಕಂಥವ್ರು ಮರುಚುನಾವಣೆಗೆ ನಿಂತಾಗ ಮತದಾರರಿಂದ ಹೊರ ಹಾಕಲ್ಪಟ್ರು ಯಾಕ ಯಾಕಂದ್ರೆ ಅಲ್ಲಿ ಅವರು ಆ ಟೈಮ್ನಾಗ ವ್ಯಾಟ್ ಜಾರಿಗೊಳಿಸಿದ್ರು ಎಲ್ಲ ಟೈಮ್ನಾಗೂ ಪ್ರತಿಯೊಂದು ಹಂತದಾಗ ಟ್ಯಾಕ್ಸಿಗೂ ದುಡ್ಡು ಕಟ್ಟಬೇಕಂದ್ರೆ ಜನಕ್ಕೆ ಹೊಡೆತ ಆಗುತ್ತಾ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ದೇಶದಲ್ಲಿ ಫಿಲಿಪೈನ್ಸ್ನಲ್ಲಿ ಎರಡು ಸಾವಿರದಾಗ ಏನು ಮಾಡಿಬಿಟ್ರು ಆ ದೇಶದ ಅಧ್ಯಕ್ಷನ ಹೊರಗಾಗಿಬಿಟ್ರು ಆ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇಶಗಳು ವ್ಯಾಟ್ ಜಾರಿಗೊಳಿಸೋದಕ್ಕೆ ನೋಡಿ ನೂರಾರವತ್ತು ರಾಷ್ಟ್ರಗಳು ಮಾತ್ರ ನೂರ ಅರವತ್ತು ರಾಷ್ಟ್ರಗಳು ಮಾತ್ರ ಇವತ್ತೇನು ಮಾಡ್ತಿದೆ ವ್ಯಾಟನ್ನು ಪ್ರಮುಖವಾಗಿ ಜಾರಿಗೊಳಿಸಿದೆ ಎಲ್ಲ ದೇಶಗಳಿಲ್ಲ ಹೌದಾ ಆ ಒಂದು ನಿಟ್ಟಿನಲ್ಲಿ ಅದು ಅದರ ಸ್ಥಾಪನೆ ನಂತರ ವರ್ಷಗಳಲ್ಲಿ ಸಾಮಾನ್ಯ ಜನರು ತೆರಿಗೆಯನ್ನು ಸ್ವೀಕರಿಸಲು ಬಂದರು ಅದಾದ ನಂತರ ಎರಡು ಸಾವಿರದ ನಂತರ ಭಾರತದೊಳಗೆ ಎರಡು ಸಾವಿರದ ಐದರ ಬಂತು ಕೆಲ ರಾಷ್ಟ್ರಗಳು ಅಳವಡಿಸ್ಕೊಂಡಿವೆ ಕೆಲ ರಾಷ್ಟ್ರಗಳಲ್ಲಿ ಇವತ್ತಿಗೂ ಸಹ ವ್ಯಾಟ್ ಅಸ್ತಿತ್ವದಲ್ಲಿ ಯಾಕಂದರೆ ಇದು ರಾಜಕೀಯವಾಗಿ ಹಾನಿ ಉಂಟು ಮಾಡಿದೆ ಹೇಳಿದ್ವಲ್ಲ ಪ್ರತಿಯೊಂದು ಹಂತದಲ್ಲಿ ಟ್ಯಾಕ್ಸ್ ಕಟ್ಟಕಂದರೆ ಯಾರಿಗೂ ಆಗಲ್ಲ ಆದರೆ ನಮಗೆ ವ್ಯಾಟ್ ಬೇಡ ಬೇಡ ಅಂತೇಳಿ ಪ್ರಮುಖ ರಾಷ್ಟ್ರಗಳು ಇವತ್ತು ನಿರ್ಧಾರ ಮಾಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಹೌದಾ ಅಂತಿಮವಾಗಿ ಸೆನೆಟ್ ನಿಂತುರಿದೋ ಅಲ್ಲಿ ಅವರು ಹೆಚ್ಚಿನ ವ್ಯಾಟ್ಗೆ ಪ್ರತಿಪಾದಿಸಿದರು ನೋಡಿ ಆವಾಗ ಒಂದು ಆ ಫಿಲಿಪೈನ್ಸ್ನಲ್ಲಿ ಪ್ರಮುಖವಾಗಿರತಕ್ಕಂಥ ಇದೊಂದು ಸ್ಟೋರಿ ಅಷ್ಟೇ ಹಾಗಾದರೆ ಜಿ ಎಸ್ ಟಿಗೂ ವ್ಯಾಟ್ಗೂ ಏನು ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ ಉತ್ತರ ಕೆಲವು ವ್ಯಾಟಿಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ಬೋದು ನಾಳೆ ಜಿ ಎಸ್ ಟಿಗೂ ವ್ಯಾಟ್ಗೆ ಏನು ವ್ಯತ್ಯಾಸ ರೀ ಪ್ರಮುಖವಾಗಿ ವ್ಯಾಟ್ ಯಾವಾಗ ಜಾರಿಗೊಳಿಸಿದ್ವಿ ಅಥವಾ ಜಿ ಎಸ್ ಟಿ ಪ್ರಮುಖವಾಗಿ ಈ ವ್ಯಾಟ್ನಲ್ಲಿ ವಿಲೀನ ಆಗಿದೆಯಾ ಅಂತ ಪ್ರಶ್ನೆಗಳು ಕೇಳ್ಬೋದು ಹಾಗಾದರೆ ಪ್ರಮುಖವಾಗಿರ್ತಕ್ಕಂಥ ವ್ಯಾಟ್ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋದಾದರೆ ಸ್ನೇಹಿತರೆ ಜಿ ಎಸ್ ಟಿ ಮತ್ತು ವ್ಯಾಟ್ ನಡುವಿನ ವ್ಯತ್ಯಾಸ ಹೇಳಿ ಅಂತ ಹೇಳಿದ್ರೆ ನೋಡಿ ವ್ಯಾಟ್ಗಿಂತ ಭಿನ್ನವಾಗಿ ಜಿ ಎಸ್ ಟಿ ಪೂರೈಕೆಗಳ ಮೇಲೆ ಪಾವತಿಸಿದ ತೆರಿಗೆಯನ್ನು ಸರಬರಾಜು ಮಾಡಿದೆ ಸೇವೆಗಳ ಮೇಲೆ ಔಟ್ಪುಟ್ ತೆರಿಗೆಯಿಂದ ಕಡಿಮೆಗೊಳಿಸಲು ಅನುಮತಿಗೊಳಿಸಿದೆ ಜಿ ಎಸ್ ಟಿ ಮತ್ತು ವ್ಯಾಟ್ ನಡುವಿನ ಪ್ರಮುಖ ವ್ಯತ್ಯಾಸವಾಗಿ ಸರಕು ಮತ್ತು ಸೇವೆಗಳ ಮೇಲೆ ಜಿ ಎಸ್ ಟಿ ಅಳವಡಿಕೆ ಅನೇಕ ವಿಷಯಗಳಲ್ಲಿ ಹೆಚ್ಚು ಪರಿಣಾಮಕಾರಿ ಎಂದು ಸಾಬೀತಾಗಿದೆ ನಾವು ಹೇಳಿದವಲ್ಲ ವ್ಯಾಟ್ ವಿವಿಧ ರಾಜ್ಯಗಳು ವಿವಿಧ ರೀತಿಯಿದೆ ಆದರೆ ಜಿ ಎಸ್ ಟಿ ಒಂದೇ ನೇಳ್ಪಿಡ್ಕೊಂಬಿಡಿ ಎಲ್ಲ ಕಡೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂಥದ್ದರಿಂದ ಜಿ ಎಸ್ ಟಿ ವ್ಯಾಟ್ಗಿಂತ ಉತ್ತಮವಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿಯಾಗಿ ಜಿ ಎಸ್ ಟಿ ಮತ್ತು ವ್ಯಾಟ್ ಅಂದರೆ ಏನು ಅಂತ ಕೇಳ್ಬೋದು ಫುಲ್ ಫಾರ್ಮ್ ಓಕೆ ಈ ಒಂದು ವ್ಯಾಟ್ ಅಂದ್ರೇನು ರೀ ಮೌಲ್ಯವರ್ಧಿತ ತೆರಿಗೆ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಏನಂತ ಕರಿತೀವಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದಕ್ಕೇನಂತ ಕರಿತೀವಿ ವ್ಯಾಲ್ಯೂಯೇಡಿಡ್ ಟ್ಯಾಕ್ಸ್ ಕನ್ನಡದೊಳಗೆ ಜಿ ಎಸ್ ಟಿಗೆ ಸರಕು ಮತ್ತು ಸೇವಾ ತೆರಿಗೆ ಇಂಗ್ಲೀಷ್ ಕನ್ನಡ ಮತ್ತು ಅದೇ ರೀತಿಯಾಗಿ ವ್ಯಾಟಿಗೆ ಕನ್ನಡದೊಳಗೆ ಮೌಲ್ಯವರ್ಧಿತ ತೆರಿಗೆ ಅಂತಕ್ಕಂಥದ್ದು ಗೊತ್ತಿರಲಿ ಇವು ಎರಡು ಏನಾಗಿದಾವೆ ವೆರಿ ಇಂಪಾರ್ಟೆಂಟ್ ಪರೋಕ್ಷ ತೆರಿಗೆ ಆಗಿದ್ದಾವೆ ನೋಡಿರಿ ಪ್ರತ್ಯಕ್ಷ ತೆರಿಗೆ ಅಲ್ಲ ಜಿ ಎಸ್ ಟಿ ಮತ್ತು ವ್ಯಾಟ್ ಯಾವ ತೆರಿಗೆ ಪರೋಕ್ಷ ತೆರಿಗೆ ಆಗಿದೆ ಒಂದು ಸತಿ ಪಿ ಎಸ್ ಎಕ್ಸಾಮಲ್ಲಿ ಕೇಳ್ದೆ ಜಿ ಎಸ್ ಟಿ ಯಾವ ತೆರಿಗೆ ಆಗಿದೆ ಇದೊಂದು ಪರೋಕ್ಷ ತೆರಿಗೆ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ ಹೌದಾ ಅದೇ ರೀತಿಯಾಗಿ ಜಿ ಎಸ್ ಟಿ ನಂತರ ಯಾವುದೇ ವ್ಯಾಟ್ ಇದೆಯಾ ಇವತ್ತು ಎರಡು ಸಾವಿರದ ಹದಿನೇಳು ಜುಲೈ ಒಂದು ಜಿ ಎಸ್ ಟಿ ಬಂತು ಆದ್ರೂ ಪ್ರಸ್ತುತ ವ್ಯಾಟ್ ಇದೆಯಾ ಅಂತ ಪ್ರಶ್ನೆ ಕೇಳ್ಬೋದು ನೋಡಿ ಜುಲೈ ಒಂದು ಎರಡು ಸಾವಿರದ ಹದಿನೇಳರಿಂದ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಕೇಂದ್ರ ರಾಜ್ಯ ಪರೋಕ್ಷ ತೆರಿಗೆಗಳ ವ್ಯಾಟ್ ಅಬಕಾರಿ ಸುಂಕ ಸೇವಾ ತೆರಿಗೆ ಬದಲಿಸಿದೆ ಆದರೆ ಜಿ ಎಸ್ ಟಿ ಇಲ್ಲದ ಕೆಲವು ವಸ್ತುಗಳ ಮೇಲೆ ಈಗಲೂ ವ್ಯಾಟ್ ಇದೆ ಉದಾಹರಣೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸ್ನೇಹಿತರೆ ಪೆಟ್ರೋಲ್ ಮತ್ತು ಡೀಸೆಲ್ ನೋಡಿದ್ರಲ್ಲ ಕರ್ನಾಟಕದಲ್ಲಿ ಒಂದು ದರ ಇರುತ್ತೆ ಹೌದಾ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಒಂದು ರೀತಿ ಇರುತ್ತೆ ಪ್ರಮುಖವಾಗಿ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೈಸೆ ಆಗಿರ್ಬೋದು ವ್ಯತ್ಯಾಸ ಇರುತ್ತೆ ಆದರೆ ಜಿ ಎಸ್ ಟಿ ಒಂದು ವೇಳೆ ಪೆಟ್ರೋಲ್ ಮತ್ತು ಪ್ರಮುಖವಾಗಿ ಹಾಲ್ಕೋಲಿಗೆ ತಗೊಂಡ್ಬಂದರೆ ಏನಾಗುತ್ತೆ ಒಂದು ವೇಳೆ ತೊಗೊಂಡ್ಬಂದಿದ್ದಾಗ ಸ್ನೇಹಿತರೆ ಸ್ಲ್ಯಾಬ್ಸ್ ದರ ಏನು ಮಾಡಬೇಕಾಗುತ್ತೆ ಒಂದೇ ನಿರ್ದಿಷ್ಟ ಇರಬೇಕೈತೆ ಆದ್ದರಿಂದ ಜಿ ಎಸ್ ಟಿಯಲ್ಲಿ ಯಾವುದು ಒಳಪಡೋದಿಲ್ಲ ಪೆಟ್ರೋಲ್ ಡೀಸೆಲ್ ಆಲ್ಕೋಹಾಲ್ ಒಳಪಡೋದಿಲ್ಲ ವೆರಿ ಇಂಪಾರ್ಟೆಂಟು ಆದ್ದರಿಂದ ವ್ಯಾಟು ಕೆಲ ವಸ್ತುಗಳಿಗೆ ಇನ್ನೂ ಅನ್ವಯಿಸುತ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿಯಾಗಿ ಭಾರತದಲ್ಲಿ ಜಿ ಎಸ್ ಟಿ ಪರಿಚಯಿಸಿದರೆ ಯಾರು ಮತ್ತು ಪ್ರಶ್ನೆ ಕೇಳ್ಬೋದು ಜಿ ಎಸ್ ಟಿ ಭಾರತದಲ್ಲಿ ಹೊಸ ಪರಿಕಲ್ಪನೆಯನ್ನು ಪರೋಕ್ಷ ತೆರಿಗೆ ವಿಚಾರಣಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ವರದಿಯ ಪ್ರಸ್ತಾವನೆಯಲ್ಲಿ ಮೌಲ್ಯವರ್ಧಿತ ತೆರಿಗೆ ವ್ಯಾಟನ್ನು ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸ್ತು ಹಾಗಾದರೆ ಭಾರತದಲ್ಲಿ ಜಿ ಎಸ್ ಟಿ ಯಾರು ಯಾರಂದರೆ ಸ್ನೇಹಿತರೆ ಪ್ರಮುಖವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರ್ಮೆಂಟಲ್ಲಿ ಅಸೀಮ್ ದಾಸ ಗುಪ್ತ ಅಂತಕ್ಕಂಥವ್ರು ಪರಿಚಯಿಸಿದರು ಅವರನ್ನ ಭಾರತದ ಜಿ ಎಸ್ ಟಿ ಪಿತಮ್ಮ ಅಂತ ಕರಿತೀವಿ ಅಂತಕ್ಕಂಥದ್ದು ಗೊತ್ತಿರಲಿ ಹಾಗಾದರೆ ಭಾರತದೊಳಗಡೆ ಪ್ರಮುಖವಾಗಿ ಈ ಒಂದು ವ್ಯಾಟ್ ಪ್ರಮುಖವಾಗಿರ್ತಕ್ಕಂತಹ ವ್ಯಾಟ್ ಜಾರಿಗೊಳಿಸಿದ್ದೆ ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಐದು ಅದೇ ರೀತಿಯಾಗಿ ಭಾರತದಲ್ಲಿ ಜಿ ಎಸ್ ಟಿ ಓಕೆ ಭಾರತದೊಳಗೆ ಜಿ ಎಸ್ ಟಿ ಜಾರಿಯಾಗಿದ್ದೆವಾಗ್ರಿ ಎರಡು ಸಾವಿರದ ಹದಿನೇಳು ಜುಲೈ ಒಂದು ಅಂತಕ್ಕಂಥದ್ದು ಗೊತ್ತಿರಲಿ ಎರಡು ಸಾವಿರದ ಹದಿನೇಳು ಜುಲೈ ಒಂದು ವ್ಯಾಟ್ ಜಾರಿಗೊಳಿಸಿದ್ದು ಏಪ್ರಿಲ್ ಒಂದು ಎರಡು ಸಾವಿರದ ಐದು ವೆರಿ ಇಂಪಾರ್ಟೆಂಟ್ ನೋಡಿ ಪ್ರಮುಖವಾಗಿ ಕೇಳಬೇಕ ಕೇಳಬಹುದ ಸಂಭವಿನ ಪ್ರಶ್ನೆ ಆಗಿದೆ ಅಂತೇಳಿ ಸ್ನೇಹಿತರೆ ತಿಳ್ಕೊಳ್ಳೋಣ ಇಲ್ಲಿವರೆಗೂ ನಾವು ವ್ಯಾಟ್ ಅಂದ್ರೆ ಏನು ವ್ಯಾಟ್ ಅಂತಕ್ಕಂಥದ್ದು ಇವತ್ತು ಪರೋಕ್ಷ ತೆರಿಗೆಯಾಗಿದೆ ಹಾಗಾದರೆ ವ್ಯಾಟ್ ಜಗತ್ತಿನಲ್ಲಿ ಮೊದಲ ಬಾರಿಗೆ ಯಾವ ವ್ಯಕ್ತಿ ಪರಿಚಯಿಸಿದ ಇದು ಯಾವಾಗ ಬಂತು ಏನೆಲ್ಲ ಕಾರ್ಯನಿರ್ವಹಿಸ್ತಾ ಇದೆ ಆದರೂ ಪ್ರಸ್ತುತ ನೂರ ಅರವತ್ತು ದೇಶಗಳಲ್ಲಿ ವ್ಯಾಟ್ ಇದೆ ಆದರೂ ಕೆಲವೊಂದು ಸತಿ ಋಣಾತ್ಮಕ ಪಡೆದುಕೊಂಡಿದೆ ಹಲವಾರು ಹತ್ತು ಹಲವಾರು ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ವ್ಯಾಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಹೀಗೆ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಅಂಶಗಳೊಂದಿಗೆ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾನು ವ್ಯಾಟ್ನೊಂದಿಗೆ ಚರ್ಚಿಸಿದ್ದೇನೆ ಮುಂದಿನ ತರಗತಿಗಳಲ್ಲಿ ಎಕನಾಮಿಕ್ಸ್ ಸಂಬಂಧಿಸಿದಂತೆ ಇನ್ನೂ ಹಲವಾರು ಅಂಶಗಳನ್ನು ಚರ್ಚಿಸೋಣ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ Thank you